ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಕೊರೋನಾ ವಾರ್ಡ್ ಅವ್ಯವಸ್ಥೆಯ ಆಗರವಾಗಿದೆ. ಕರೆಕ್ಟಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಕೊರೋನಾ ರೋಗಿಗಳು ಪರದಾಡ್ತಾ ಇದ್ದಾರೆ. ಕೊರೋನಾ ಸೋಂಕಿತನ ಪಕ್ಕದಲ್ಲೇ ಅಟೆಂಡರ್ಸ್ ಕೂಡ ಮಲಗಿದ್ದಾರೆ. ಅವರನ್ನು ನೋಡ್ಕೊಳ್ಳೋರು ಕೂಡ ಅಲ್ಲೇ ಮಲ್ಕೊಂಡಿದ್ದಾರೆ. ಅವ್ರ ಪಕ್ಕದಲ್ಲೇ ರೋಗಿಯ ಜೊತೆ ಒಂದೇ ಬೆಡ್ನಲ್ಲಿ ಅಟೆಂಡರ್ ನಿದ್ದೆ ಮಾಡ್ತಾ ಇದ್ದಾರೆ. ಹೀಗಾದರೆ ಕೊರೋನಾ ಕೇಸಸ್ ಜಾಸ್ತಿ ಆಗದೆ ಮತ್ತೇನಾಗುತ್ತೆ? ಐಸಿಯು ವಾರ್ಡಲ್ಲಿ, ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ನ ಐಸಿಯು ವಾರ್ಡ್ನಲ್ಲಿ ಸೋಂಕಿತರಿಗಿಂತ ಅವರನ್ನು ನೋಡಿಕೊಳ್ಳುವಂತಹ ಅಟೆಂಡರ್ಗಳೇ ಜಾಸ್ತಿ ಇದ್ದಾರೆ. ಅಟೆಂಡರ್ಗಳು ಹೋಗ್ಲಿ, ಮಾಸ್ಕ್ ಹಾಕಿದಾರಾ, ಪಿಪಿ ಕಿಟ್ ಹಾಕ್ಕೊಂಡಿದ್ದಾರಾ? ಏನೂ ಇಲ್ಲ. ಮಾಸ್ಕೂ ಇಲ್ಲ, ಸುರಕ್ಷತೆ ಅಂತೂ ಮೊದಲೇ ಇಲ್ಲ. ಬೇಕಾಬಿಟ್ಟಿಯಾಗಿ ಓಡಾಡ್ತಾರೆ, ಎಲ್ಲಿ ಬೇಕಲ್ಲಿ ಮಲ್ಕೊಳ್ತಾರೆ. ವೈದ್ಯರಂತೂ ಈ ಸೋಂಕಿತರ ಅಟೆಂಡರ್ಗಳಿಗೆ ತಿಳಿ ಹೇಳಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು ಪಾಪ, ಸೋಂಕಿತರನ್ನ ನೋಡ್ತಿರ್ತಾರೆ, ಹೆಂಗ್ ನರಳಾಡ್ತಿರ್ತಾರೆ ಅಂತ. ಆದರೂ ಕೂಡ ಈ ಅಟೆಂಡರ್ಗಳಿಗೆ ಬುದ್ಧಿ ಇಲ್ಲ ಅಂದ್ರೆ ಕೈ ಮುಗಿದು ಹೇಳ್ತಾ ಇದ್ದಾರೆ ವೈದ್ಯರು, ಅಲ್ಲಿದ್ದಂತಹ ನರ್ಸ್ಗಳು, ಈ ರೀತಿ ಮಾಡಬೇಡಿ, ನಿಮಗೂ ಕೂಡ ಕೊರೋನಾ ಬರುತ್ತೆ, ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಕೈ ಮುಗಿದು ಬೇಡ್ಕೊಂಡ್ರು ಕೂಡ ರೋಗಿಯ ಸಂಬಂಧಿಕರು ಕೇರೆ ಮಾಡ್ತಾ ಇಲ್ಲ. ಊಟ ಉಪಚಾರ ನೀಡೋ ನೆಪದಲ್ಲಿ ಐಸಿಯುವಲ್ಲೇ ಠಿಕಾಣಿ ಹುಡ್ತಾ ಇದ್ದಾರೆ ಗಂಟೆಗಟ್ಟಲೆ. ನೋಡಿ ಅಲ್ಲಿ ಈ ಅವಸ್ಥೆ, ಜನರಲ್ ವಾರ್ಡ್ ಸ್ಥಿತಿಯಂತೂ ಇನ್ನೂ ಭಯಾನಕ. ಇದು ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ನ ದೃಶ್ಯಾವಳಿಗಳು. ಕೋವಿಡ್ ವಾರ್ಡ್ ಇದು. ಕೋವಿಡ್ ಪೇಷಂಟ್ ಅಲ್ಲೇ ಮಲಗಿದ್ರೆ ಆತನ ಪಕ್ಕದಲ್ಲೇ ಕೋವಿಡ್ ಪೇಷಂಟನ್ನು ನೋಡ್ಕೊಳ್ಳುವಂತಹ ಅಟೆಂಡರ್ಗಳು ಅವರೇ ಜಾಸ್ತಿ ಇದ್ದಾರೆ. ಕೋವಿಡ್ ಪೇಷಂಟ್ಗಳಿಗಿಂತ ಅಟೆಂಡರ್ಗಳೇ ಜಾಸ್ತಿ ಇದ್ದಾರೆ. ಹೆಂಗೆ ಮಲಗಿದ್ದಾರೆ ನೋಡಿ, ಎಲ್ಲಿ ಬೇಕು ಅಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ನಾಯಕ್. ಸುರೇಶ್ ನಾಯಕ್, ಏನಿದು ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ ಈ ರೀತಿ ಅವ್ಯವಸ್ಥೆಯ ಆಗರ ಆಗಿದೆ? ಯಾರು ಈ ಪೇಷಂಟ್, ಕೋವಿಡ್ ಪೇಷಂಟ್ ನೋಡ್ಕೊಳ್ಳುವಂಥ ಅಟೆಂಡರ್ಗಳಿಗೆ ಮಾಹಿತಿ ಕೊಡ್ತಾ ಇಲ್ವಾ? ಏನ್ ಕತೆ, ಇವ್ರಿಗೇನು ಗೊತ್ತಾಗ್ತಿಲ್ವಾ? ಪೂರ್ಣಿಮಾ, ಅಂತಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಅದು ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಆಸ್ಪತ್ರೆ, ಈ ಭಾಗದ ಜನರ ಸಂಜೀವನಿ ಅಂತಾನೆ ಇದನ್ನ ಕರೀತಾರೆ. ಹಾಗಾಗಿ ಕೇವಲ ಧಾರವಾಡ ಜಿಲ್ಲೆ ಮಾತ್ರವಲ್ಲ, ಅಕ್ಕಪಕ್ಕದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೋಂಕಿತರು ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಈಗಾಗಲೇ ಸುಮಾರು 1,000 ಕೋವಿಡ್ ಸೋಂಕಿತರಿಗಾಗಿನೇ ಖಾಸಗಿ ವ್ಯವಸ್ಥೆಯನ್ನು ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ಅಂತಂದ್ರೆ ಇಲ್ಲಿ ಇರುವಂತ ಈಗ ಐಸಿಯುನಲ್ಲಿ ಯಾಕಂತಂದ್ರೆ ಏನು ಸೋಂಕಿತರಿದ್ದಾರೆ, ಸೋಂಕಿತರಿಗೆ ಊಟ ಕೊಡುವ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಇದ್ದಂತವ್ರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಐಸಿಯು ಬೆಡ್ ನಲ್ಲೇ, ಐಸಿಯು ವಾರ್ಡ್ ನಲ್ಲೇನೆ ಅವ್ರ ಜೊತೆಗೆ ಅಲ್ಲೇ ಉಳಿಯುವಂತ ವ್ಯವಸ್ಥೆ ಈಗ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಅಲ್ಲಿ ಕಿಮ್ಸ್ ಆಸ್ಪತ್ರೆ ಆಡಳಿತ ವ್ಯವಸ್ಥೆ ಸಾಕಷ್ಟು ಹದಗೆಟ್ಟಿರುವಂತದ್ದು. ಇದೇ ಕಾರಣಕ್ಕಾಗಿನೇ ಮೊನ್ನೆ ಬಂದಂತ ಆರೋಗ್ಯ ಸಚಿವರು ಕೂಡ ಕಿಮ್ಸ್ ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಿಮ್ಸ್ ನ ಆಡಳಿತ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದಾ ಕೇಂದ್ರ ಸಚಿವರು ಕೂಡ ಈ ಬಗ್ಗೆ ಒಂದು ಕಟ್ಟುನಿಟ್ಟ ಕ್ರಮ ಕೈಗೊಳ್ಳಬೇಕು ಸೂಚನೆ ಕೊಟ್ಟಿದ್ರು. ಇಷ್ಟಾದ್ರೂ ಕೂಡ ಕಿಮ್ಸ್ ನಲ್ಲಿರುವಂತ ಈ ಒಂದು ಅವ್ಯವಸ್ಥೆ ಇದು ಇನ್ನೂ ಕೂಡ ಮುಂದುವರೆದಿರುತ್ತದೆ. ಯಾಕಂತಂದ್ರೆ ಯಾರು ಸೋಂಕಿತರಿದ್ದಾರೆ, ಸೋಂಕಿತರ ಜೊತೆಗೆ ಬಂದಂತವ್ರು ಅವರ ಉಪಚಾರ ಮಾಡೋದಕ್ಕಾಗಿ ಅವ್ರ ಜೊತೆಗೆ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಊಟ ಕೊಡುವ ನೆಪದಲ್ಲಿ ಆ ಕಿಮ್ಸ್ ನ ಸೋಂಕಿತರ ಐಸಿಯು ವಾರ್ಡ್ ನಲ್ಲೇ ಉಳಿತಾ ಇರುವಂತದ್ದು. ಅದೇ ಕಾರಣಕ್ಕೆ ಅವರೆಲ್ಲರೂ ಕೂಡ ಹೊರಗಾಕ್ಬೇಕಂತೇಳಿ ಹಿಂದೆ ಕೂಡ ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಅದೇ ಕಾರಣಕ್ಕಾಗಿ ಐಸಿಯು ಬೆಡ್ ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಎಲ್ಲ ಐಸಿಯು ವಾರ್ಡ್ ಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾವನ್ನು ಅಳವಡಿಸೋದಕ್ಕೂ ಕೂಡ ಆರೋಗ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಸಿಸಿ ಕ್ಯಾಮೆರಾಗಳನ್ನ ಇಲ್ಲಿ ಬಹುತೇಕ ಕಡೆಗಳಲ್ಲಿ ಬಹುತೇಕ ವಾರ್ಡ್ಗಳಲ್ಲಿ ಅಳವಡಿಕೆ ಮಾಡಲಾಗಿಲ್ಲ. ಇದಕ್ಕೆ ಈ ಕಾರಣಕ್ಕಾಗಿನೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಸೋಂಕಿತರ ಜೊತೆಯಲ್ಲಿ ಬಂದಂತವರು ಕಿಮ್ಸ್ ಆಸ್ಪತ್ರೆಯ ಐಸಿಯು ವಾರ್ಡ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈಗ ರಾತ್ರಿ ವೇಳೆಯಲ್ಲಿ ಕೂಡ ಅವ್ರ ಜೊತೆಯಲ್ಲೇ ಉಳಿತಾ ಇರೋದು ಕಂಡು ಬಂದಿರುವಂತದ್ದು. ಇದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿರುವಂತದ್ದು ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಸುರೇಶ್ ನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.